ಎಲ್ಲರೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಬಂದಂತವರು ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಕಾರಣರಾದಂತವರು ರಾಜೀನಾಮೆ ಕೊಟ್ಟು ಕೋರ್ಟ್ ಗೆ ಅನರ್ಹರಾಗಿ ಕೋರ್ಟ್ ಕೇಸ್ ಬಡಿದಾಡಿ ಮತ್ತೆ ಬೈ ಎಲೆಕ್ಷನ್ ಗೆ ನಿಂತು ಗೆದ್ದು ಮಿನಿಸ್ಟರ್ ಆದಂತವರು ಎಸ್ಟಿ ಸೋಮಶೇಖರ್ ಹೇಳ್ತಾರೆ ನಮ್ಮನ್ನೇ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಯಾರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಕಾರಣಕರ್ತರಾದರೋ ಅವರನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಯತಾ ಇದೆ ಆ ಕಾರಣಕ್ಕಾಗಿ ನಾವು ಕೋರ್ಟ್ ಗೆ ಇಂಜಂಕ್ಷನ್ ಕೇಳಕೊಂಡು ಹೋಗಿದ್ವಿ ಅಂತ ಇದನ್ನ ಮಾತಾಡುವಾಗ ಅದನ್ನ ಸ್ಪಷ್ಟಪಡಿಸಬೇಕು ಅವರು ರಾಸಲೀಲೆ ಸಿಡಿ ಇದೆ ಯಾ ಅದು ತಮಗೆ ಗೊತ್ತಾಗಿದ್ಯಾ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದ್ಯಾ ಅಥವಾ ಇದನ್ನ ಹೊರತುಪಡಿಸಿ ರಾಸಲೀಲೆ ಅಂತಲ್ಲ ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಇನ್ಯಾವುದೋ ಮಾರ್ಗ ಬಳಸಿ ನಮ್ಮ ಮಾನಹಾನಿ ಮಾಡಬೇಡಿ ಅಂತ ಕೋರ್ಟ್ ಹೋಗಿದ್ದ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಅವರು ಮಾತನಾಡಬಹುದಾಗಿತ್ತು ಆರು ಜನರ ಪೈಕಿ ಯಾರೋ ಒಬ್ಬರು ಮಾತನಾಡಿದ್ರು ಆಗ್ತಿತ್ತು ಇವರು ಆರೇ ಜನನ ಹಾಗಿದ್ರೆ ಇಲ್ಲ ಇವರಲ್ಲೇ ಒಬ್ಬರು ಹೇಳುವ ಪ್ರಕಾರ ಸಚಿವರು ಶಾಸಕರು ಮಾಜಿ ಶಾಸಕರು ಸೇರಿ 26 ಜನ ಇದುವರೆಗೂ ಇಂಜಂಕ್ಷನ್ ತಗೊಂಡವರು ಮತ್ತೆ ಇನ್ನೇನು ತಗಳಬೇಕು ಅನ್ನುವಂತದ್ದು ಸಚಿವರು ಶಾಸಕರು ಮಾಜಿ ಶಾಸಕರು ಸೇರಿ 26 ಜನ ತಗತಾ ಇದ್ದಾರಂತೆ 26 ಜನ ಅಂದ್ರೆ 26 ಜನರಿಗೆ ಭಯ ಇದೆಯಾ 26 ಜನರಿಗೆ ಮಾನಹಾನಿ ಆಗುತ್ತೆ ತಮ್ಮದು ಅನ್ನುವಂತ ಭಯ ಇದೆಯಾ ಇದರ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು ಮಾತಾಡಿದ್ರು ಎಸ್ ಟಿ ಸೋಮಶೇಖರ್ ಮಾತಾಡಿದ್ರು ಕೇಳಿ ಇಲ್ಲ ಹೋಗ್ತಾರೆ ಒಂದು 5-6 ಜನ ಹೋಗ್ತಾರೆ ಕಾರಣ ಇಷ್ಟೇ ಯಾವುದೇ ಅನವಶ್ಯಕ ಮತ್ತು ತಪ್ಪು ಮಾಹಿತಿಗಳಿಂದ ಕೆಟ್ಟ ಹೆಸರು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅದೇನೇ ಇದ್ರು ಎದುರಿಸಲಿಕ್ಕೆ ರೆಡಿ ಇದೀವಿ ಅದು ಕಾನೂನು ಅವರೆಲ್ಲರನ್ನ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂತಕಂತ ಅದನ್ನ ಮಾಹಿತಿಯನ್ನ ಅಸೆಂಬ್ಲಿಯಲ್ಲಿ ನಮಗೆ ಅನೇಕ ಹಳೆ ಮಿತ್ರರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಟಾರ್ಗೆಟ್ ಅಸೆಂಬ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದು ಟಾರ್ಗೆಟನ್ನು ಮಾಡಬೇಕು ತೇಜೋವಧೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಿಂದ ನಾವು ಕೋರ್ಟ್ಗೆ ಮೊರೆ ಹೋಗಿದ್ದೀವಿ ಎಲ್ಲ ಸಚಿವರು ನಾವೊಂದು 6 ಜನ ಹೋಗಿದ್ದೀವಿ ಇವತ್ತೊಂದು 6 ಜನ ಒಟ್ಟು ನಾವು 15-16 ಜನ ಏನು ಬಂದಿದ್ದೀವಿ ನಮ್ಮ ನಮ್ಮ ತೇಜೋವಧಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅದಕ್ಕೆ ರಕ್ಷಣೆ ಪಡಿತಕ್ಕಂಥದಕ್ಕೆ ಕೋರ್ಟ್ ಮೊರೆ ಹೋಗಿದ್ದೀವಿ ಇವತ್ತಾರು ಜನ ಹೋಗ್ತಾರೆ ಅಂತ ಸೋಮಶೇಖರ್ ಅವರು ಹೇಳಿದ್ರು ಇವತ್ತು ಯಾರ್ಯಾರು ಹಾಕಿದ್ರು ಅದರ ಬಗ್ಗೆ ಮಾಹಿತಿಗಳು ಬರಲಿಲ್ಲ ಇನ್ನೊಂದಿಬ್ಬರು ಸಚಿವರು ಅವರು ಅತೃಪ್ತರಾಗಿದ್ದುಕೊಂಡು ಕಾಂಗ್ರೆಸ್ಸು ಜೆ ಡಿ ಎಸ್ನಿಂದ ಬಂದವರಲ್ಲ ಮೂಲ ಬಿಜೆಪಿಗರೇ ಬಿಜೆಪಿಯಿಂದಾನೇ ಗೆದ್ದಂಥವರು ಅಥವಾ ಸೋತರೂ ಕೂಡ ಮಿನಿಸ್ಟರ್ ಆದಂಥವರು ಅವರು ಕೂಡ ಹೋಗ್ತಾರೆ ಅನ್ನೋದು ಸುದ್ದಿ ನಮಗೆ ಇಬ್ಬರ ಹೆಸರುಗಳ ಕಿವಿಗೆ ಬೀಳ್ತಾ ಇದೆ ಯಾವಾಗ ಕೋರ್ಟ್ಗೆ ಹೋಗ್ತಾರೋ ಆವಾಗ ನಿಮ್ಮೆದುರಿಗೆ ಯಥಾವತ್ತಾಗಿ ಸುದ್ದಿ ಕೊಡ್ತೀವಿ ರಮೇಶ್ ಜಾರಕಿಹೊಳಿ ರಾಸಲೀಲೆಯ ಸಿಡಿನೇ ಸಮರ್ಥಿಸಿಕೊಂಡ್ರಂತೆ ಇತರೆ ಬಿಜೆಪಿ ನಾಯಕರು ಇನ್ನು ಕೋರ್ಟಿಗೆ ಹೋಗಿದ್ದನ್ನು ಸಮರ್ಥನೆ ಮಾಡಿಕೊಳ್ಳದೆ ಇರ್ತಾರ ದೇ ಡಿಫೆಂಡೆಡ್ ದಿಸ್ ಆಲ್ಸೋ ಕಾನೂನಿನಲ್ಲಿರುವ ಅವಕಾಶ ಯಾಕೆ ಬಳಕೆ ಮಾಡಿಕೊಳ್ಳಬಾರದು ಇದನ್ನು ಬೊಮ್ಮಾಯಿ ಅವರು ಹೇಳಿದ್ರು ಸಿ ಪಿ ಯೋಗೇಶ್ವರ ಹೇಳಿದ್ರು ಈಶ್ವರಪ್ಪ ಹೇಳಿದ್ರು ಸದಾನಂದಗೌಡರ ಒಪಿನಿಯನ್ ಮಾತ್ರ ಸ್ವಲ್ಪ ಬೇರೆ ಇದ್ದಂಗೆ ಕಾಣಿಸ್ತಿದೆ ವೈಯಕ್ತಿಕ ತೇಜೋವಧೆ ಆಗುತ್ತೆ ಮಾನ ಮರ್ಯಾದೆ ಬೀದಿಗೆ ಹರಾಜು ಹಾಕ್ತೀರಿ ಅಂಥದ್ರಲ್ಲಿ ನ್ಯಾಯಾಂಗದಲ್ಲಿರುವ ಒಂದು ಅವಕಾಶನ ಯಾಕೆ ಬಳಸ್ಕೊಳ್ಳಬಾರದು ಬಿ ಜೆ ಪಿ ಐ ಲೀಡರ್ಸ್ ಪೈಕಿ ಬಹುತೇಕರು ಕೇಳಿದ ಪ್ರಶ್ನೆ ಇದು ಸಚಿವರಾಗಲಿ ಶಾಸಕರಾಗಲಿ ಅವರ ತೇಜೋದಯ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಇದಕ್ಕೆ ಒಂದು ಎಲ್ಲಾದರೂ ಒಂದು ಇವರೇ ಈ ಥರ ತೇಜೋದಯ ಮಾಡುವಂಥದ್ದು ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನು ಈ ರಾಜ್ಯದಲ್ಲಿ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಕಂಡು ಕೆಲವರು ನ್ಯಾಯಾಂಗದ ಒಂದು ರಕ್ಷಣೆಯನ್ನು ಕೋರಿದ್ದಾರೆ ಯಾರೋ ಅವರ ವೈಯಕ್ತಿಕವಾಗಿ ಅವರವರ ರಕ್ಷಣೆಗೆ ಅವರೇನೋ ನ್ಯಾಯಾಲಯದ ಮೊರೆ ಹೋದರೆ
ನನ್ನ ಹತ್ರ ಅದಕ್ಕೇನು ಉತ್ತರ ಇಲ್ಲ ಯಾರು ಈ ತರ ಬೈಕೋ ಏನೋ ಅವರವ್ರು ಏನೋ ನ್ಯಾಯಾಲಯದ ಮೊರೆ ಹೋದ್ರೆ ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ ಅರ್ಥ ಇಲ್ಲ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಯಾಕೆ ಅವ್ರ ಮಂತ್ರಿಗಳು ಆರು ಜನ ಕೋರ್ಟಿಗೆ ಅರ್ಜಿ ಸಲ್ಲಿಸಿರೋ ನನಗೇನು ಗೊತ್ತಿಲ್ಲ ಅವ್ರಿಗೆ ಸಲ್ಲಿಸಿರೋ ಅವ್ರಿಗೆ ಕೇಳ್ಕೋಬೇಕು ಆದರೆ ಅವ್ರ ಲೆಕ್ಕ ಏನಿರ್ಬೋದು ಅಂತಂದರೆ ಏನು ಮೊನ್ನೆ ನಡೆದಂತಹ ಜಾರಕಿಹೊಳಿಯರ ಪ್ರಕರಣದಿಂದ ಮಾಧ್ಯಮಗಳಲ್ಲಿ ಬಂದಂಥ ಈ ಅಶ್ಲೀಲ ವ್ಯವಸ್ಥೆಗಳಿದೆಯಲ್ಲ ಮಕ್ಕಳ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ ಅನ್ನೋಂಥ ಭಾವನೆಯಿಂದ ಇರಬಹುದು ನನಗೆ ಗೊತ್ತಿಲ್ಲ ಆ ದಿಕ್ಕಲ್ಲಿ ಮಾಡಿದಾರೆ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ನಾನು ಸೆಂಟ್ರಲ್ನವರು ನಮ್ಮಲ್ಲಿ ಕೇಳಿದರು ನಮ್ಮ ಅದೇ ದಿವಸ ರಾತ್ರಿ ನನ್ನಲ್ಲಿ ಉಸ್ತುವಾರಿ ನೋಡುವಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ವಿಚಾರಗಳನ್ನು ಕೇಳಿದರು ಮಾಧ್ಯಮಗಳಲ್ಲಿ ಬಂದ ವಿಚಾರದ ಆಧಾರಿತವಾಗಿ ನಾವು ಅವರಿಗೆ ವರದಿಯನ್ನು ಕೊಡುವಂಥದ್ದನ್ನು ಕೊಟ್ಟಿದೆ ಹೊರತು ಅದಕ್ಕಿಂತ ಹೆಚ್ಚೇನು ಮಾಡಿಲ್ಲ ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವು ಯಾರು ಅದರಲ್ಲಿ ಇಂಟರ್ವ್ಯೂನ್ ಆಗಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂಥ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿರ್ತದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ ಅದು ಅವರವರಿಗೆ ಬಿಟ್ಟದ್ದು ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು ಇದು ಖಂಡಿತವಾಗಿ ಒಳ್ಳೆಯದಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್